ವಿಧಾನ ಪರಿಷತ್ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಈ ಮಧ್ಯೆ ಬೀದರ್ನಲ್ಲಿ ಸಚಿವ ಪ್ರಭು ಚವ್ಹಾಣ್ ಬಿಜೆಪಿ ಅಭ್ಯರ್ಥಿಯ ಪರ ಭರ್ಜರಿಯಾಗಿ ಪ್ರಚಾರ ನಡೆಸಿದ್ದಾರೆ. ಬೀದರ್ನಿಂದ ಸ್ಪರ್ಧಿಸಿರುವ ಪ್ರಕಾಶ್ ಖಂಡ್ರೆ ಗೆಲುವಿಗಾಗಿ ಪಣ ತೊಟ್ಟಿದ್ದು ತಮ್ಮ ಸ್ವಕ್ಷೇತ್ರ ಔರಾದ್ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯತ್ಗೂ ಕೂಡ ತೆರಳಿ ಔರಾದ್ನ ಕೌಟಾ, ಹೆಡ್ಗಾಪುರ, ಬೆಳಕುಣಿ ಸೇರಿದಂತೆ ಹಲವು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರ ಜೊತೆ ಸಭೆ ನಡೆಸಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಯಾವುದೇ ತಪ್ಪುಗಳು ಆಗದಂತೆ ಯಾವ ರೀತಿ ಮತ ಚಲಾಯಿಸಬೇಕೆಂದು ಸದಸ್ಯರಿಗೆ ಹೇಳಿದರು. ಇದೇ ವೇಳೆ ಮಾತನಾಡಿದ ಸಚಿವ ಪ್ರಭು ಚವ್ಹಾಣ್, ಸರ್ವತೋಮುಖ ಅಭಿವೃದ್ಧಿಗಾಗಿ ಜನರ ಸಂಕಷ್ಟಗಳಿಗೆ ದನಿಯಾಗಲು ಈ ಬಾರಿ ಎಲ್ಲ ಮತದಾರ ಬಾಂಧವರು ತಮ್ಮ ಅತ್ಯಮೂಲ್ಯವಾದ ಮತ ನೀಡುವಂತೆ ಮನವಿ ಮಾಡಿದ್ದಾರೆ. ತವರೂರಲ್ಲಿ ಪ್ರಭು ಚವ್ಹಾಣ್ ಭರ್ಜರಿ ಪ್ರಚಾರ, ವಿಧಾನ ಪರಿಷತ್ ಅಖಾಡಕ್ಕಿಳಿದಿದ್ದಾರೆ ಪ್ರಭು ಚವ್ಹಾಣ್. ಖಂಡ್ರೆ ಗೆಲುವಿಗಾಗಿ ಶ್ರಮಿಸ್ತಾ ಇರುವಂತಹ ಪ್ರಭು ಚವ್ಹಾಣ್ ಭರ್ಜರಿಯಾಗಿ ಪ್ರಚಾರವನ್ನ ನಡೆಸಿದ್ದಾರೆ. वो भी नेशनल पार्टी है, हाँ सर, वो भी आते हम भी आते लेकिन लेकिन हम तुम्हारे साथ में बंद गए अभी. हाँ, एक बार बनने के बाद डबल डबल नहीं होना, तभी आपको हाथ जोड़ के विनती है. हाथ जोड़ के आप ऐसा कॉलम में तुम्हारे ये सब अंदर रखिए. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.